ಕೇಳ್ತಿದ್ದೀರಾ ಸುವರ್ಣ. ದಿನನಾದ್ರೂ ಕುಡಿದೆ ಇರಕ್ ಆಗಲ್ವಾ ಇವರಿಗೆ? ನಾನು ಎಲ್ರಿಗೂ ಹೇಗೆ ಮುಖ ತೋರಿಸೋದು? ಅಲ್ಲ, ನಾವ್ ಕುಡ್ದಿದೀವ ಅಂತ ಇವ್ರಿಗೆ ಹೆಂಗ್ ಗೊತ್ತಾಗದಮ್ಮಿ? ಬಾಟ್ಲ್ ಯಾರು ಹೊರಗಡೆ ತೆಗ್ದಿಲ್ಲ ತಾನೇ? ಸುಮ್ಗಿರ್ತೀಯಾ ಸೂರ್ಯ? ಎಲ್ಲಿ ಸೂರ್ಯ? ಬಂದಿಲ್ಲ ನಮ್ಗೆ. ದಯವಿಟ್ಟು ನಿಮ್ ಕಾಲೆಲ್ಲ ತಟ್ಟೆಯಲ್ಲಿಡಿ. ಕಾಲಂತೆ ಇಡು. ತಣ್ಣೀರಾಗಿ ಮಾಲೆ ತಕೊಂಬರವ್ವ. ನಡೀರಿ ಹೋಗವ. ಹಿಂಗೆ ನೀವ್ ಅಲ್ಲಿ ಹೋಗ್ಬಿಡಿ. ಯಾಕೆ? ಯಾಕೋ ಬರ್ದು ಹಾಗಿದ್ರೆ ನಾನು ಇಲ್ಲೇ ಇರ್ಬೇಕಾ? ನೀವೀಗ ಮಂಗಳ ಸ್ನಾನ ಮಾಡ್ಬೇಕು.
ಮಂಗಳ ಸ್ನಾನ ನಾನು ಹಾಟ್ ವಾಟರ್ ಸ್ನಾನ ಮಾಡ್ಕೊಂಡೇ ಬಂದಿದ್ದೇನೆ ನೋ 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 ಅದಲ್ಲ ಆಯಿಲ್ ಬಾತು ಅಂದ್ರೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಿ ಆಮೇಲೆ ರೆಡಿ ಆಗಬೇಕು ಬನ್ನಿ ತಂಗವೇಲು ಬನ್ನಿ ಬನ್ನಿ ಮಾಪ ಶ್ರಾವಣಿ ಅಲ್ಲೂರ್ ಸೂರ್ಯನ ಆ ಡ್ರೆಸ್ ಅಲ್ಲಿ ಕಾರ್ಟೂನ್ ತರ ಕಾಣ್ತಿಲ್ವಾ ಜ್ಞೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶ್ರಣವನ್ನೋ ದಿವಸೇರ ಸಾಧನಂ ಓಂ ನಮೋ ರಾಧಪತಗೆ ನಮೋ ಗಣಪತಗೆ ನಮಃ ಪ್ರಮದಪತಗೆ ನಮಸ್ತೆ ಅಸ್ತಲಂಬೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀವರವರದ ಮೂರ್ತಯೇ ನಮೋ ನಮಃ ಓಂ ಜಾತವೇದಸೇ ಸುನವಾಮಸೋಮರಾಜೇ ಯತೋ ನಿಧಃ ದಿವೇದಃ ತನಃ ಪರಿಷತ್ಕರ್ಮ ಫಲೇಶು ದುಷ್ಟಾ ದುರ್ಗಾನ್ ದೇವೀ ಕುಂಭರಣಮಹಂ ಪ್ರಪದ್ಯೇ ಸುತರಸಿ ತರಸೇ ನಮಃ ಅಗ್ನೇ ತುಂಬಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವಿರತಿ ದುರ್ಗಾಣಿ ವಿಶ್ವಾ ಪೂಷ್ಟಪೃಥ್ವೀ ಬಹುಲಾನ ಉರ್ವೀ ಭವಾತೋ ಗಾಯತನಯಾಯ ಶಕ್ಯೋಃ ವಿಶ್ವಾನಿ ನೋ ದುರ್ಗಃ ಜಾತವೇ ದಸ್ಯ ಸುಭಂಗನ ಏ ಜಯ ಇತ್ಲಾಗ ಬಾ ಪೂಜೆ ಮಾಡ್ಬೇಕನ ಅಪ್ಪ ದಾರಿ ಕಾಣದಾಗಿದೆ ಮಹದೇಶ್ವರ ಕಾಪಾಡೋ ಮಹದೇಶ್ವರ ಏ ಜಯ ಆಡಲ್ಲ ಕನ ಪೂಜೆ ಮಾಡ್ಬೇಕು ಇತ್ತಾಗ ಬಾ ಪೂಜೆನಾ ನಾನ ಪೂಜಾರಪ್ಪನವ್ರು ಏನ್ ಮಾಡ್ತಾರಂತೆ ಅಯ್ಯೋ ಎಲ್ಲಾ ಕ್ಯಾಮಿನ ನಾನೇ ಮಾಡ್ಬೇಕಾ ಸುಮ್ಕಿರಿ ಅವ ಅವ್ರ ಅದೇನ್ ಹೇಳ್ತಿರೋ ಅದನ್ನ ಬೇಗ ಮಾಡಿ ಮುಗಿಸಿ ಪ್ಲೀಸ್ ಏನಾಯ್ತು
ಆಗಾಯ ಸೂರ್ಯ ಕೋಟಿ ತಮ ಪ್ರಭಾಯ ನಿರ್ವಿಘ್ನಂಗುರ ಮೇ ದೇವ ಸರ್ವ ಕಾರ್ಯೇಶು ಸರ್ವದಾಯ ಭಾಗಂದೇವೇಭ್ಯೋ ವಿರಧಾತ್ಯಾಯನ್ ಪ್ರಚಂದ್ರಮಾ ಸ್ಥಿರತೆ ದೀರ್ಘಮಾಯೋ ಮಾಪ್ಳೆ ಇದನ್ನ ನಿಮ್ಮ ಹತ್ರನೇ ಇಟ್ಕೊಂಡಿರಿ ಆಮೇಲೆ ಸೆರೆಮನಿಗೆ ತರೋದನ್ನ ಮರಿಬೇಡಿ ಶುದ್ಧೀಕರಣ ಶಾಸ್ತ್ರ ಎಲ್ಲ ಮುಗ್ದಿದೆ 9 ಗಂಟೆಗೆ ಉಂಗುರ ಬದಲಾವಣೆ ಶಾಸ್ತ್ರ ಇದೆ ಅಲ್ಲಿ ತನಕ ಇದನ್ನ ಹಿಡ್ಕೊಂಡೇ ಇರಬೇಕಾ ಛೇ ಶಾಸ್ತ್ರಗಳನ್ನೆಲ್ಲ ಅದು ಯಾರು ಕಂಡಿಡಿದ್ರು ಹಂಗ ಅನ್ಬಾರ್ದು ಕಣ ಮಗ ನೋಡು ಹಿರಿಯರು ಮಾಡಿರೋದು ಇದನ್ನೆಲ್ಲ ನಾವು ಅನುಸರಿಸ್ಬೇಕು ಅಷ್ಟೇ ಕಣ ಅರ್ಚಕರೇ ನಾವಿನ್ನು ಹೇಳ್ಬೋದಾ ನಮ್ ದೀಕ್ಷಾನು ಜೊತೆನಾಗಿದ್ದಿದ್ರೆ ಏಟ್ ಒಂದ್ ಪಸಂದ್ ಆಗಿರೋದು
ಮಾಡಿದ್ದೀರಾ? ಮತ್ತೆ ಯಾಕೆ ನೀವು ಇಷ್ಟು ದಿವಸ ನನ್ನನ್ನು ನೋಡಕ್ಕೆ ಬರಲಿಲ್ಲ? ನಿಮ್ಗೋಸ್ಕರ ನಾನ್ ಏನ್ ರೆಡಿ ಮಾಡಿದ್ದೀನಿ ನೋಡಿ. ಸರಿ ಸಪ್ಪ ಮಗ ಸರಿ ಪಾಪ ಸರಿ ಸಪ್ಪ ಮಗ ಸರಿ ಪಾಪ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ತುಂಬಾ ಚೆನ್ನಾಗಿದೆ ಮಗಳೇ. ನೆನ್ನೆ ರಾತ್ರಿ ನೀನ್ ಹೇಗ್ ಬಿಹೇವ್ ಮಾಡಿದೆ ಅನ್ನೋದು ಮರ್ತು ಹೋಗಿದ್ಯಾ? ಹೇಗ್ ನೆನ್ಪಿರುತ್ತೆ ಅಷ್ಟು ಕುಡ್ದಿದ್ರೆ? ನಾನ್ಸೆನ್ಸ್ ಚಟ್ಟಪ್ ನಿಶಾ, ಯು ಶಟ್ ಅಪ್. ದೀಕ್ಷನ್ನ ನಿನ್ ಮನೆ ಹತ್ರ ನಾನೇ ಕರ್ಕೊಂಡ್ ಬಂದ್ ಬಿಡ್ತೀನಿ ಅಂತ ಶಬ್ದ ಮಾಡಿದ್ದೆ ಅಲ್ವಾ? ಮನೆ ಹತ್ರ ಹೋಗಿ ಚೆನ್ನಾಗಿ ವೇಟ್ ಮಾಡ್ತಾ ಇರು ಜೀವನ ಪೂರ್ತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಇಲ್ಲೇನ್ ಮಾಡ್ತಾ ಇದೀಯಾ? ನಾನು ನನ್ನ ಮಗಳನ್ನ ನೋಡಕ್ ಬಂದಿದ್ದೇನೆ, ನಿನಗೇನ್ ಕಷ್ಟ? ಓ ಪ್ಲೀಸ್, ಯಾವತ್ತು ದೀಕ್ಷನ್ ಸ್ಕೂಲ್ ಹತ್ರ ಬರ್ದೇ ಇರೋ ನೀನು ಇವತ್ತೇನು ದಿಢೀರಂತ ಬಂದ್ಬಿಟ್ಟಿದ್ಯಾ? ಅಟ್ಲೀಸ್ಟ್ ದೀಕ್ಷಾ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾಳೆ ಅಂತನಾದ್ರೂ ಗೊತ್ತಾ ನಿನ್ಗೆ? ಕಸ್ಟಡಿ ಕೇಸ್ ಮುಗಿಯೋಕ್ ಬಂತಲ್ಲ, ಅದಕ್ಕೆ ಪಾಪ ಮಗಳ ಮೇಲೆ ದಿಢೀರಂತ ಪ್ರೀತಿ ಜಾಸ್ತಿ ಆಗಿದೆ. ಇದೆಲ್ಲ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅಟ್ಲೀಸ್ಟ್ ದೀಕ್ಷಾ ಮುಂದೇನಾದ್ರೂ ಸ್ವಲ್ಪ ಸಮಾಧಾನವಾಗಿ ಮಾತಾಡೋದ್ ಕಲಿ ಪ್ಲೀಸ್. ನೋಡ್ ಸೂರ್ಯ, ನಿನ್ನ ಡ್ರಾಮಾನ ಇಲ್ಲಿಗೆ ನಿಲ್ಸು. ನೀನ್ ಹೀಗೆ ಬಿಹೇವ್ ಮಾಡ್ತಾ ಇದ್ರೆ ಕೋರ್ಟ್ ಇಂದ ರಿಸ್ಟ್ರೈನಿಂಗ್ ಆರ್ಡರ್ ತರಬೇಕಾಗತ್ತೆ, ಅರ್ಥ ಆಯ್ತಾ? Follow us on twitter.com/thesuvarnatv, like us on facebook.com/thesuvarnatv, watch us on youtube.com/suvarna.